ಎಲ್ರಿಗೂ ನಮಸ್ಕಾರ. ಸುಮಾರು ಎರಡು ಎರಡೂವರೆ ವರ್ಷದ ಜರ್ನಿಯ ಒಂದು ಫಲಿತಾಂಶ ಇವತ್ತು ಬಂದಿದೆ. ಅಂದರೆ ನನಗೆ ಈ ಸಿನಿಮಾನ ಈ ಎರಡೂವರೆ ವರ್ಷದ ಪ್ರಾಸೆಸ್ಸಲ್ಲಿ ಸುಮಾರು ಒಂದು 10 ಸಲ ನೋಡಿದ್ದೆ. 10 ಸಲ ನೋಡಿದಾಗಲೂ ನನ್ನಲ್ಲಿ ಒಂದು ಏನಾಗ್ತಿತ್ತು ಅಂದರೆ ಆ ಸಿನಿಮಾದ ಒಳಗಡೆ ಹೋಗಿ ಸಿನಿಮಾ ಮುಗಿಯುವಾಗ ಒಂದು ಫೀಲ್ ಆಗ್ತಾಯಿತ್ತು, ನಾನು ಇಷ್ಟೊತ್ತು ಯಾವುದೋ ಒಂದು ಪ್ರಪಂಚದಲ್ಲಿ ಇದ್ದೆ ಅಂತ. 10 ಸಲ ನೋಡಿದಾಗಲೂ ಅದೇ ಫೀಲ್ ಆಗ್ತಿತ್ತು. ನನಗೆ ಒಂದು ಕಾಮನ್ ಕ್ಯೂರಿಯಾಸಿಟಿ ಅಂದರೆ ಬಹುಶಃ ನನಗೆ ಮಾತ್ರ ಹೆಂಗಾಗ್ತಿದೆಯಾ, ನೋಡೋರಿಗೂ ಹೇಗಾಗುತ್ತೆ ಅನ್ನೋದು ಕಾಮನ್ ಕ್ಯೂರಿಯಾಸಿಟಿ ಇತ್ತು. ಬಟ್ ಇವತ್ತು ಸಿನಿಮಾ ಮುಗಿದ ಮೇಲೆ ಎಲ್ಲರೂ ಮನಸ್ಸಿನಲ್ಲಿ ಮನಸ್ಸು ಭಾರವಾಗಿ ಅವರಲ್ಲಿರೋ ಮೌನ ನನಗೆ ಉತ್ತರ ಕೊಡ್ತಾ ಇದೆ. ಬಹುಶಃ ಸಿನಿಮಾದಲ್ಲಿ ಆ ಶಕ್ತಿ ಇತ್ತು ಅಂತ. ತುಂಬ ಸೋಲ್ಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ಇವತ್ತು ಏನು ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ವಿ, ನನಗೂ ಎಲ್ಲರ ಜೊತೆ ಇವಾಗೇನು ಐಶಾನ್ಯ ಅವರು ಕಣ್ಣಲ್ಲಿ ನೀರು ತುಂಬಿತು, ನಮಗೂ ಕೂಡ ಅದೇ ಕಣ್ಣಲ್ಲಿ ನೀರು ತುಂಬಲಿಲ್ಲ. ಬಟ್ ಮನಸ್ಸು ತುಂಬ ಭಾರವಾಗಿದೆ, ಭಾಳ ಖುಷಿಯಾಗಿದೆ. ಇಲ್ಲಿವರೆಗೂ ನಮ್ಮ ಕೆಲಸ, ಇನ್ನು ಮುಂದೆ ಪ್ರೇಕ್ಷಕರ ಕೆಲಸ. ಆದಷ್ಟು ಪ್ರೇಕ್ಷಕರು ನೋಡಿರೋರು ನಿಮ್ಮ ಸ್ನೇಹಿತರುಗಳು, ಹಾಗೆ ಯಾರು ನೋಡಿಲ್ಲೋ ದಯವಿಟ್ಟು ಹೊಂದಿಸಿ ಬರೀ ಸಿನಿಮಾ ಥಿಯೇಟರ್ಗಳಿದೆ. ನಾಳೆಯಿಂದ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಸಿನಿಮಾದಲ್ಲಿ ನೋಡಿ. ಹಾಗೆಯೇ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್, ಆ್ಯಂಡ್ ನಿಮ್ಮ ಒಂದು ಪ್ರೋತ್ಸಾಹ ಕೂಡ ನಮ್ಗೆ ಭಾಳ ಮುಖ್ಯ.